ಒಂದನೆಯ ಪ್ರಶ್ನೆ ಮೊದಲ ಮತ್ತು ಹಳೆಯ ವೇದ ಯಾವುದು ಒಂದನೆಯ ಆಪ್ಷನ್ ಸಾಮವೇದ ಎರಡನೇ ಆಪ್ಷನ್ ಅತರ್ಣವೇದ ಮೂರನೇ ಆಪ್ಷನ್ ಅಜುರ್ವೇದ ನಾಲ್ಕನೇ ಆಪ್ಷನ್ ಋಗ್ವೇದ ಉತ್ತರ ಋಗ್ವೇದ ಎರಡನೆಯ ಪ್ರಶ್ನೆ ಗಾಯತ್ರಿ ಮಂತ್ರ ಅತ್ಯಂತ ಗೌರವಾನ್ವಿತ ಮಂತ್ರವಾಗಿದ್ದು ಈ ಕೆಳಗಿನ ಯಾವುದರಿಂದ ಬಂದಿದೆ ಒಂದನೆಯ ಆಪ್ಷನ್ ಐತರೆಯ ಅಬ್ರಾಹ್ಮಣ ಎರಡನೆಯ ಆಪ್ಷನ್ ಋಗ್ವೇದ ಮೂರನೆಯ ಆಪ್ಷನ್ ಉಪನಿಷತ್ವಗಳು ನಾಲ್ಕನೇ ಆಪ್ಷನ್ ಸಾಮವೇದ ಸರಿ ಉತ್ತರ ಋಗ್ವೇದ ಮೂರನೆಯ ಪ್ರಶ್ನೆ ಚೇದಿ ಮಹಾಜನಪದದ ರಾಜಧಾನಿ ಯಾವುದು ಒಂದನೆಯ ಆಪ್ಷನ್ ಶಕ್ತಿಮತಿ ಎರಡನೇ ಆಪ್ಷನ್ ಉಜ್ಜಯಿನಿ ಮೂರನೇ ಆಪ್ಷನ್ ಕೌಸಾಂಬಿ ನಾಲ್ಕನೇ ಆಪ್ಷನ್ ವಿರಾಟನಗರ ಸರಿ ಉತ್ತರ ಶಕ್ತಿಮತಿ ನಾಲ್ಕನೇ ಪ್ರಶ್ನೆ ಅತರ್ಣವೇದವು ಡ್ಯಾಶ್ ಖಂಡಗಳ ಸಂಗ್ರಹವಾಗಿದೆ ಒಂದನೇ ಆಪ್ಷನ್ ಇಪ್ಪತ್ತು ಎರಡನೇ ಆಪ್ಷನ್ ಹತ್ತು ಮೂರನೇ ಆಪ್ಷನ್ ಹದಿನೈದು ನಾಲ್ಕನೇ ಆಪ್ಷನ್ ಐದು ಸರಿ ಉತ್ತರ ಇಪ್ಪತ್ತು ಐದನೆಯ ಪ್ರಶ್ನೆ ರಾಜ ಅಜಾತಶತ್ರು ಡ್ಯಾಶ್ ರಾಜವಂಶದ ಆಡಳಿತಗಾರ ಒಂದನೆಯ ಆಪ್ಷನ್ ಮೌರ್ಯ ಎರಡನೇ ಆಪ್ಷನ್ ಹರಿಯಾಂಕ ಮೂರನೆಯ ಆಪ್ಷನ್ ಶಿಶುನಾಗ ನಾಲ್ಕನೇ ಆಪ್ಷನ್ ನಂದ ಸರಿ ಉತ್ತರ ಹರಿಯಾಂಕ ಆರನೆಯ ಪ್ರಶ್ನೆ ಈ ಕೆಳಗಿನ ಯಾವುದರಲ್ಲಿ ನರ್ಮದಾ ನದಿಗೆ ರೇವಾ ಎಂಬ ಹೆಸರು ಉಲ್ಲೇಖಗೊಂಡಿದೆ ಒಂದನೆಯ ಆಪ್ಷನ್ ಸಾಮವೇದ ಎರಡನೆಯ ಆಪ್ಷನ್ ಯಜುರ್ವೇದ ಮೂರನೆಯ ಆಪ್ಷನ್ ಅತರ್ಣವೇದ ನಾಲ್ಕನೇ ಆಪ್ಷನ್ ಋಗ್ವೇದ ಸರಿ ಉತ್ತರ ಸಾಮವೇದ ಏಳನೆಯ ಪ್ರಶ್ನೆ ನಂತರದ ವೈದ್ಯಕೀಯ ಅವಧಿಯು ಒಳಗೊಂಡಿದೆ ಒಂದನೆಯ ಆಪ್ಷನ್ ಸಾಮವೇದ ಯಜುರ್ವೇದ ಋಗ್ವೇದ ಎರಡನೇ ಆಪ್ಷನ್ ಅತರ್ಣವೇದ ಯಜುರ್ವೇದ ಋಗ್ವೇದ ಮೂರನೇ ಆಪ್ಷನ್ ಯಜುರ್ವೇದ ಋಗ್ವೇದ ಸಾಮವೇದ ನಾಲ್ಕನೇ ಆಪ್ಷನ್ ಸಾಮವೇದ ಅತರ್ಣವೇದ ಯಜುರ್ವೇದ ಸರಿ ಉತ್ತರ ಸಾಮವೇದ ಅತರ್ಣವೇದ ಯಜುರ್ವೇದ ಎಂಟನೆಯ ಪ್ರಶ್ನೆ ಭಾರತೀಯ ನಾಗರಿಕ ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ಸಂವಿಧಾನದಲ್ಲಿ ಅಳವಡಿಸಲಾಯಿತು ಒಂದನೆಯ ಆಪ್ಷನ್ ಹತ್ತೊಂಬತ್ತು ನೂರ ಅರುವತ್ತೆರಡು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಎಪ್ಪತ್ತಾರು ಮೂರನೆಯ ಆಪ್ಷನ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಎಂಬತ್ತು ಸರಿ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತಾರು ಒಂಬತ್ತನೆಯ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಏಕಪರ್ವತದ ನಿಬಂಧನೆಯನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಒಂದನೆಯ ಆಪ್ಷನ್ ಅಮೇರಿಕ ಸಂವಿಧಾನ ಎರಡನೇ ಆಪ್ಷನ್ ಬ್ರಿಟಿಷ್ ಸಂವಿಧಾನ ಮೂರನೇ ಆಪ್ಷನ್ ಕೆನಡಾದ ಸಂವಿಧಾನ ನಾಲ್ಕನೇ ಆಪ್ಷನ್ ಜರ್ಮನಿಯ ವಿಮರ್ ಸಂವಿಧಾನ ಸರಿ ಉತ್ತರ ಬ್ರಿಟಿಷ್ ಸಂವಿಧಾನ ಹತ್ತನೆಯ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಶೇಷ ಅಧಿಕಾರಿಗಳನ್ನು ಡ್ಯಾಶ್ನೊಂದಿಗೆ ವಹಿಸಲಾಗಿದೆ ಒಂದನೆಯ ಆಪ್ಷನ್ ಕೇಂದ್ರ ಎರಡನೆಯ ಆಪ್ಷನ್ ಗ್ರಾಮ ಪಂಚಾಯತ್ ಮೂರನೆಯ ಆಪ್ಷನ್ ರಾಜ್ಯ ನಾಲ್ಕನೇ ಆಪ್ಷನ್ ಎರಡು ರಾಜ್ಯ ಮತ್ತು ಕೇಂದ್ರ ಸರಿ ಉತ್ತರ ಕೇಂದ್ರ ಹನ್ನೊಂದನೇ ಪ್ರಶ್ನೆ ಡ್ಯಾಶ್ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಭಾರತದ ಭಾಗವಾಗಿತ್ತು ಒಂದನೇ ಆಪ್ಷನ್ ಗುಜರಾತ್ ಎರಡನೇ ಆಪ್ಷನ್ ಮಣಿಪುರ್ ಮೂರನೇ ಆಪ್ಷನ್ ಸಿಕ್ಕಿಂ ನಾಲ್ಕನೇ ಆಪ್ಷನ್ ಗೋವಾ ಸರಿ ಉತ್ತರ ಗೋವಾ ಹನ್ನೆರಡನೇ ಪ್ರಶ್ನೆ ಹದಿನೇಳನೇ ಲೋಕಸಭಾ ಚುನಾವಣೆಯನ್ನು ಯಾವ ವರ್ಷದಲ್ಲಿ ನಡೆಯಲು ಉದ್ದೇಶಿಸಲಾಯಿತು ಒಂದನೇ ಆಪ್ಷನ್ ಎರಡು ಸಾವಿರ ಇಪ್ಪತ್ತು ಎರಡನೇ ಆಪ್ಷನ್ ಎರಡು ಸಾವಿರ ಹತ್ತೊಂಬತ್ತು ಮೂರನೇ ಆಪ್ಷನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾಲ್ಕನೇ ಆಪ್ಷನ್ ಎರಡು ಸಾವಿರ ಇಪ್ಪತ್ತೆರಡು ಸರಿ ಉತ್ತರ ಎರಡು ಸಾವಿರ ಹತ್ತೊಂಬತ್ತು ಹದಿಮೂರನೇ ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ ಯಾವ ಎರಡು ಪದಗಳನ್ನು ಸೇರಿಸಲಾಯಿತು ಒಂದನೆಯ ಆಪ್ಷನ್ ಸಮಾಜವಾದಿ ಜಾತ್ಯಾತೀತ ಎರಡನೇ ಆಪ್ಷನ್ ಜಾತ್ಯತೀತ ಭ್ರಾತೃತ್ವ ಮೂರನೇ ಆಪ್ಷನ್ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಾಲ್ಕನೇ ಆಪ್ಷನ್ ನ್ಯಾಯ ಸ್ವಾತಂತ್ರ್ಯ ಸರಿ ಉತ್ತರ ಸಮಾಜವಾದಿ ಜಾತ್ಯತೀತ ಹದಿನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವ ಚುನಾವಣಾ ಕಾಲೇಜನ್ನು ಡ್ಯಾಸ್ರಿಂದ ರಚಿಸಲಾಗಿದೆ ಒಂದನೇ ಆಪ್ಷನ್ ಸಂಸತ್ತಿನ ಮುಖ್ಯಸ್ಥ ಎರಡನೇ ಆಪ್ಷನ್ ರಾಜ್ಯಪಾಲರು ಮೂರನೇ ಆಪ್ಷನ್ ಮಾಜಿ ಅಧ್ಯಕ್ಷ ನಾಲ್ಕನೇ ಆಪ್ಷನ್ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಚುನಾಯಿತ ಸದಸ್ಯರು ಸರಿ ಉತ್ತರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಚುನಾಯಿತ ಸದಸ್ಯರು ಹದಿನೈದನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಒಂದನೇ ಆಪ್ಷನ್ ಜವಾಹರ್ಲಾಲ್ ನೆಹರು ಎರಡನೇ ಆಪ್ಷನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರನೇ ಆಪ್ಷನ್ ವಲ್ಲಭಾಯಿ ಪಟೇಲ್ ನಾಲ್ಕನೇ ಆಪ್ಷನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರಿ ಉತ್ತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್